ಇಂದು ಸೂರ್ಯನು ಕರ್ಕಾಟಕ ರಾಶಿಗೆ ಪ್ರವೇಶ ಮಾಡುವುದರೊಂದಿಗೆ ದಕ್ಷಿಣಾಯಣವು ಆರಂಭವಾಗುತ್ತದೆ. ಸೂರ್ಯನು ಒಂದು ರಾಶಿಯಿಂದ ಮತ್ತೊಂದು ರಾಶಿಗೆ ಪ್ರವೇಶಿಸುವ ಕಾಲಕ್ಕೆ ಸಂಕ್ರಮಣ ಎಂದು ಹೆಸರು. ಹೇಗೆ ಸೂರ್ಯನು ಮಕರ ರಾಶಿಗೆ ಪ್ರವೇಶಿಸಿದಾಗ ಉತ್ತರಾಯಣ ಆರಂಭವಾಗುವುದೋ ಅದೇ ರೀತಿ ಕರ್ಕಾಟಕ ರಾಶಿಯನ್ನು ಪ್ರವೇಶಿಸಿದಾಗ ದಕ್ಷಿಣಾಯಣವು ಆರಂಭವಾಗುತ್ತದೆ. ಈ ಪರ್ವಕಾಲಗಳಲ್ಲಿ ಪುಣ್ಯಸ್ನಾನ, ಪೂಜೆ, ಜಪ, ದಾನಗಳು, ಪಿತೃತರ್ಪಣ ಅತ್ಯಂತ ವಿಶೇಷವಾಗಿವೆ. ಇಡೀ ಕರ್ಕಾಟಕ ಮಾಸ ಪರ್ಯಂತ ತುಂಗಾ ನದಿಯಲ್ಲಿ ಗಂಗಾ ಸಾನ್ನಿಧ್ಯವಾಗುವುದರಿಂದ ನದಿ ಸ್ನಾನ ಪೂಜೆಗಳು ವಿಶೇಷ ಪುಣ್ಯಪ್ರದವಾಗಿವೆ. ಕರ್ಕಾಟಕ ರಾಶಿಯು ಜಲತತ್ವದ ರಾಶಿಯಾಗಿದ್ದು ಭಾರತದಲ್ಲಿ ಈ ಸಮಯದಲ್ಲಿ ಮಳೆಗಾಲವಿರುತ್ತದೆ. ಪ್ರಕೃತಿಯ ಆರಾಧನೆ ನಮ್ಮ ಸನಾತನ ಧರ್ಮದ ಅವಿಭಾಜ್ಯ ಅಂಗವಾಗಿದೆ. ಹಾಗಾಗಿ ಈ ಸಮಯದಲ್ಲಿ ಜೀವ ನದಿಯಲ್ಲಿ ಸನ್ನಿಹಿತಳಾಗುವ ಗಂಗಾ ಭಾಗೀರಥಿಯನ್ನು ಪೂಜಿಸಿ ಕೃತಜ್ಞತೆಗಳನ್ನು ಸಲ್ಲಿಸಲಾಗುತ್ತದೆ. ಶೃಂಗೇರಿಯಲ್ಲಿ ಜಗದ್ಗುರು ಮಹಾಸ್ವಾಮಿಗಳವರು ತುಂಗಾ ನದಿಯಲ್ಲಿ ಪುಣ್ಯ ಸ್ನಾನವನ್ನು ನಿರ್ವರ್ತಿಸಿ ನದಿಯ ದಡದಲ್ಲಿ ಗಂಗಾ ಪೂಜೆಯನ್ನು ನೆರವೇರಿಸುತ್ತಾರೆ. ಈ ಕರ್ಕಾಟಕ ಮಾಸ ಪರ್ಯಂತ ಪ್ರತಿ ಸೋಮ ಮತ್ತು ಶುಕ್ರವಾರಗಳಂದು ಅರ್ಚಕರಿಂದ ನದಿಗೆ ವಿಶೇಷ ಪೂಜೆ ನೆರವೇರಿದ ನಂತರ ನದಿಯಲ್ಲಿ ತೆಪ್ಪಗಳನ್ನು ಬಿಡಲಾಗುತ್ತದೆ ಮತ್ತು ಭಾಗೀರಥಿಯ ಪ್ರೀತ್ಯರ್ಥವಾಗಿ ಸುವಾಸಿನಿ ಪೂಜೆಗಳು ನೆರವೇರುತ್ತವೆ. ತುಂಗಭದ್ರಾ ನದಿಯನ್ನು ಕನ್ನಡಿಗರು ಭಕ್ತಿಯಿಂದ ಅಷ್ಟೇ ಭಾವನಾತ್ಮಕವಾಗಿ ನೋಡುತ್ತಾರೆ. ಮಲೆನಾಡಿನ ವರಾಹ ಪರ್ವತದಲ್ಲಿ ಆವಿರ್ಭವಿಸಿ ಬಯಲು ಸೀಮೆಯ ದಾಹವನ್ನು ನೀಗಿಸಿ ತಾನು ಹರಿಯುವಲ್ಲೆಲ್ಲ ಹಸಿರನ್ನು ಸೃಷ್ಟಿಸಿ ಮುಂದೆ ಕೃಷ್ಣೆಯನ್ನು ಸೇರುವ ನಮ್ಮ ತುಂಗಭದ್ರೆಯು ಕರ್ನಾಟಕಕ್ಕೆ ಭಾಗ್ಯಪ್ರದಳಾಗಿದ್ದಾಳೆ. ತುಂಗೆಯ ಜಲವು ಅತ್ಯಂತ ಸಿಹಿಯಾಗಿ ಕುಡಿಯಲು ತುಂಬ ರುಚಿಕರವಾಗಿದೆ. ಅದಕ್ಕೆ ಗಂಗಾ ಸ್ನಾನ, ತುಂಗಾ ಪಾನ ಎಂಬ ನಾಣ್ಣುಡಿಯೇ ಇದೆ. ಇಂತಹ ನದಿಯಲ್ಲಿ ಕರ್ಕಾಟಕ ಮಾಸದಲ್ಲಿ ಗಂಗೆಯೂ ಸೇರಿದ ಮೇಲೆ ಇದಕ್ಕಿಂತಲೂ ಭಾಗ್ಯ ವಿಶೇಷ ಮತ್ತಾವುದಿದೆ ಅಲ್ಲವೇ?